ಅಪ್ರಾಪ್ತೆ ಬಾಲಕಿಯ ಹತ್ಯೆಗೈದ ಆರೋಪಿಯನ್ನು ಬಂಧಿಸುವಲ್ಲಿ ಇಂಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ನಗರದಲ್ಲಿ ಎಸ್ಪಿ ಆನಂದ್ ಕುಮಾರ್ ಮಾಹಿತಿ ನೀಡಿದರು. ಇಂಡಿ ತಾಲೂಕಿನ ಬೋಳೆಗಾವನಲ್ಲಿ ಅಪ್ರಾಪ್ತ ಬಾಲಕಿ ಹತ್ಯೆಗೈದ ಆರೋಪಿ ಸಂಗನಗೌಡ ಬಾಬುಗೌಡ ಬಿರಾದಾರ್ ಬಂಧಿತನಾಗಿದ್ದಾನೆ. ಇನ್ನು ಆರೋಪಿ ಸಂಗನಗೌಡ ತಾಯಿಯ ಹಲ್ಲು ಸೆಟ್ಟನ್ನ ಅಪ್ರಾಪ್ತೆ ಮುರಿದಿದ್ದ ಕಾರಣಕ್ಕೆ ಹತ್ಯೆಗೈದು ಯಾವುದೇ ಪುರಾವೆ ಬಿಡದೆ ಪರಾರಿಯಾಗಿದ್ದ. ಆದರೆ ಆರೋಪಿ ಪುರಾವೆ ಇಲ್ಲದೆ ಹತ್ಯೆ ಮಾಡಿದ್ರು. ಇಂಡಿ ಪೊಲೀಸರು ಸೂಕ್ಷ್ಮವಾಗಿ ತನಿಖೆಗೈದು ಆರೋಪಿ ಸಂಗನಗೌಡನನ್ನ ಬಂಧಿಸಿದ್ದಾರೆ ಎಂದರು. ಈ ಕುರಿತು ಹೊರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂಕ 10/8/2021 ರಂದು ಹೊರತಿ ಪೊಲೀಸ್ ಠಾಣೆಯ ಮಿತಿಯಲ್ಲಿ ಒಂದು 6 ವರ್ಷದ ಮಗುವನ್ನ ಕಿಡ್ನಾಪ್ ಮಾಡಿರುವುದಾಗಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನ ಬಹಳ ಸೆನ್ಸಿಟಿವ್ ಆಗಿ ಇದ್ದಿದ್ದರಿಂದ ಮತ್ತು ಅದು ಹೆಣ್ಣು ಮಗು ಇದ್ದಿದ್ದರಿಂದ ತಂದೆ ತಾಯಿಗಳು ಅತ್ಯಂತ ಆತಂಕಗೊಂಡಿದ್ದರಿಂದ ನಾವು ನಮ್ಮ ಇಂಡಿ ಡಿವೈಎಸ್ಪಿ ಶ್ರೀಧರ್ ದೊಡ್ಡಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿದ್ವಿ. ಆ ತನಿಖೆಯನ್ನ ನಾವು ತೀವ್ರಗೊಳಿಸಿದಾಗ ಒಂದು ಆ ಹೊರತಿ ಪೊಲೀಸ್ ಠಾಣೆಯ ಲಿಮಿಟ್ಸ್ ಅಲ್ಲಿ ಒಂದು ಪೊದೆಯಲ್ಲಿ ಆ ಮಗುವಿನ ಶವ ನಮಗೆ ದೊರೆತಿತ್ತು. ಆ ಮಗುವನ್ನ ಕುತ್ತಿಗೆ ಮತ್ತು ಕೈ ಕಾಲುಗಳನ್ನ ಯಾವುದೋ ಒಂದು ಬಳ್ಳಿಯಿಂದ ಕಟ್ಟಿದಂತ ಪರಿಸ್ಥಿತಿಯಲ್ಲಿ ಮಗುವಿನ ಸಾವಾಗಿತ್ತು ಮತ್ತು ತಲೆಗೆ ಕೂಡ ಒಂದು ಒಡತ ಬಿದ್ದಂತ ಮಾರ್ಕ್ ಕೂಡ ಕಂಡುಬಂದಿತ್ತು. ಈ ಪ್ರಕರಣವನ್ನ ಅತ್ಯಂತ ನಾವು ಗಂಭೀರವಾಗಿ ಪರಿಗಣಿಸಿದ್ವಿ ಮತ್ತು ನಮ್ಮ ಇಂಡಿ ಡಿವೈಎಸ್ಪಿ ಶ್ರೀಧರ್ ಮತ್ತು ಅವರ ತಂಡದ ಸಿಬ್ಬಂದಿಗಳಾದ ರಾಜಶೇಖರ್ ಸಿಪಿಐ ಇಂಡಿ ಎನ್ಬಿ ಶಿವೂರ್ ಪಿಎಸ್ಐ ಹೊರತಿ ವಿಜಿ ಶಿರಮಗೊಂಡ ಪಿಬಿ ಬಿರಾದರ್ ಮತ್ತು ಪಿಡಿ ಹಳ್ಳಿ ಬಿಆರ್ ಸಂಪಿ ಮತ್ತು ಎಸ್ಎಂ ಉಣಶಾಳ್ ಇವರ ತಂಡವನ್ನ ನಾವು ರಚನೆ ಮಾಡಿದ್ವಿ. ಈ ಪ್ರಕರಣಕ್ಕೆ ಒಂದು ವಿಚಿತ್ರವಾದ ಬ್ಯಾಕ್ ಗ್ರೌಂಡ್ ಇದೆ. ಅದು ಏನು ಅಂತ ಹೇಳಿದ್ರೆ ಈ ಮಗು ತಮ್ಮ ಸುಮಾರು 2 ತಿಂಗಳ ಹಿಂದೆ ಆ ಮಗು ತಮ್ಮ ಪಕ್ಕದ ಮನೆಯವರ ಮನೆಯಲ್ಲಿ ಆಟ ಆಡೋದಕ್ಕೆ ಹೋದಂತ ಟೈಮ್ ನಲ್ಲಿ ಈ ಆರೋಪಿತ ಏನಿದ್ದಾನೆ ಆ ಆರೋಪಿತನ ತಾಯಿಯ ಒಂದು ಹಲ್ಲು ಸೆಟ್ ಇರುತ್ತೆ ಆ ಸೆಟ್ ಅನ್ನ ಆ ಮಗು ಒಡೆದಾಕ್ ಬಿಡುತ್ತೆ. ಅದರಿಂದ ಆ ಹಲ್ಲು ಸೆಟ್ ಅನ್ನ ಒಡೆದಾಕಿದ್ರಿಂದ ಅವನಿಗೆ ಬಹಳ ಮನಸ್ಸಿಗೆ ನೋವಾಗಿರುತ್ತೆ. ಅವಳ ತಾಯಿಗೂ ಕೂಡ ಊಟ ತಿನ್ನೋಕಾಗದೆ ಅವಳು ಕಷ್ಟ ಅನುಭವಿಸ್ತಾ ಇರ್ತಾಳೆ. ಅದನ್ನ ನೋಡಿ ಅವನು ಮನಸ್ಸಿಗೆ ನೋವು ಮಾಡಿಕೊಂಡು ಈ ಮಗುವಿನಿಂದಾಗಿ ನನ್ನ ತಾಯಿ ತೊಂದರೆಗೊಳಗಾಗಿದ್ದಾಳೆ ಅನ್ನುವಂತ ಆ ಮನಸ್ಸಲ್ಲಿ ಇಟ್ಕೊಂಡು ಆ ಮಗುನ ಕೊಲ್ಲಬೇಕು ಅಂತ ಹೇಳಿ ಅವನು ಪ್ಲಾನ್ ಮಾಡಿ ಒಂದು ದಿವಸ ಆ ಮಗುನ ಒಂದು ದೇವಸ್ಥಾನದ ಹತ್ರ ಆಟ ಆಡ್ತಾ ಇದ್ದಂತ ಮಗುನ ಅವನು ಪುಸ್ಲಾಯಿಸಿ ಕರೆದುಕೊಂಡು ಹೋಗಿ ಈ ಕೊಲೆಯನ್ನ ಮಾಡಿರೋ ಬಗ್ಗೆ ನಮ್ಮ ತನಿಖೆಯಿಂದ ದೃಢಪಟ್ಟಿದೆ. ಈ ತನಿಖೆಯನ್ನ ಯಶಸ್ವಿಯಾಗಿ ನಡೆಸಿದಂತಹ ನಮ್ಮ ಟೀಮ್ಗೆ ಶ್ರೀಧರ್ ದೊಡ್ಡಿ ಮತ್ತು ಅವರ ಟೀಮ್ ಏನಿದೆ ಇನ್ಸ್ಪೆಕ್ಟರ್ಸ್ ಸ್ಟಾಫ್ ಇವರೆಲ್ಲ ಏನಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಆರೋಪಿ ಸಂಗನಗೌಡ ಬಾಬುಗೌಡ 24 ವಯಸ್ಸು ಈ ಮನುಷ್ಯನ ಈಗ ನಾವು ದಸ್ತಗಿರಿ ಪಡಿಸಿದ್ದೇವೆ ಮತ್ತು ಅವನ ಮೇಲೆ ಕಾನೂನಿನ ರೀತಿಯ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳತಾ ಇದ್ದೇವೆ. ಅಲ್ಲದೆ ಮತ್ತೊಂದೆಡೆ ಹಣ ನೀಡುವ ಭರವಸೆ ನೀಡಿ ಓರ್ವನನ್ನ ಕೊಲೆಗೈದಿದ್ದ ಮೂವರನ್ನ ಬಂಧಿಸಿದ್ದಾರೆ. ವೀರೇಶ್ ಮಡಿವಾಳರ್, ಮಡಿವಾಳಪ್ಪ ಮಡಿವಾಳರ್, ಕಾಶಿನಾಥ್ ಮಡಿವಾಳರ್ ಬಂಧಿತರು. ಕುಮಾರ್ ಮಡಿವಾಳರ್ ಹತ್ಯೆಯಾದ ವ್ಯಕ್ತಿಯಾಗಿದ್ದು ಕಳೆದ ಆಗಸ್ಟ್ 12 ರಂದು ಕುಮಾರನನ್ನು ಮುದ್ದೇಬಿಹಾಳದಲ್ಲಿ ಹಣ ನೀಡುವಂತೆ ಮೂವರು ಆರೋಪಿಗಳು ಕರೆಸಿಕೊಂಡು ಬರ್ಬರವಾಗಿ ಹತ್ಯೆಗೈದಿದ್ದರು. ಈ ಬಗ್ಗೆ ತನಿಖೆ ನಡೆಸಿ ಮೂವರನ್ನ ಮುದ್ದೇಬಿಹಾಳ ಪೊಲೀಸರು ಬಂಧಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಾಳಿಕೋಟೆ ಪಿಎಸ್ಐ ವಿನೋದ್ ದೊಡ್ಮನಿ ಕೂಡ ಅವರಿಗೆ ಸಾಥ್ ನೀಡಿದರು. 12/8/2021 ರಂದು ನಮ್ಮ ಯಾವ ಪೊಲೀಸ್ ಸ್ಟೇಷನ್ ಇದೆ ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೃತದೇಹ
ನಮ್ಮ ಅಧಿಕಾರಿಗಳಿಗೆ ದೊರೆತಿರುತ್ತದೆ ಆ ಮೃತ ದೇಹ ಪರಿಶೀಲನೆ ಮಾಡಲಾಗಿ ಅದನ್ನ ಕೊಲೆ ಮಾಡಿ ಯಾರೋ ಮತ್ತೆ ಎಲ್ಲಾ ರೀತಿಯ ಎವಿಡೆನ್ಸ್ ಗಳನ್ನು ಸಿಗದಂತೆ ಮಾಡುವಂತ ರೀತಿಯಲ್ಲಿ ಅದನ್ನ ಮಣ್ಣಿನಲ್ಲಿ ಹಾಕಿ ಮುಚ್ಚಿ ಹಾಕಿದಂತ ಪರಿಸ್ಥಿತಿಯಲ್ಲಿ ನಮಗೆ ದೊರೆತಿತ್ತು ಅದಕ್ಕೆ ಮುಂಚಿತವಾಗಿ ಆ ವ್ಯಕ್ತಿ ಅವನು ಕಾಣೆಯಾಗಿದ್ದಾನೆ ಅಂತ ಕೂಡ ಪ್ರಕರಣವನ್ನ ಅದೇ ಪೊಲೀಸ್ ಠಾಣೆಯಲ್ಲಿ ದಾಖಲು ಕೂಡ ಮಾಡಿದ್ರು ಈ ವೇಳೆಯಲ್ಲಿ ನಾವು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬಸವನ್ ಬಾಗೇವಾಡಿ ಡಿಎಸ್ಪಿ ಅರುಣ್ ಮತ್ತು ಅವರ ಒಂದು ತಂಡವನ್ನ ವಿಶೇಷ ತಂಡವನ್ನ ನಾವು ರಚನೆ ಮಾಡಿದ್ವಿ ಆ ತಂಡ ತನಿಖೆಯನ್ನ ಅತ್ಯಂತ ಯಶಸ್ವಿಯಾಗಿ ಕೈಗೊಂಡು ಈ ಪ್ರಕರಣವನ್ನ ಮಾಡಿದಂತ ವ್ಯಕ್ತಿಗಳು ವೀರೇಶ ಮಡಿವಾಳಪ್ಪ ಮತ್ತು ಕಾಶಿನಾಥ್ ಎನ್ನುವಂತ ಮೂರು ಜನ ವ್ಯಕ್ತಿಗಳು ಸೇರಿ ಈ ವ್ಯಕ್ತಿಯನ್ನ ಮರ್ಡರ್ ಮಾಡಿದ್ದಾರೆ ಅನ್ನುವಂತದ್ದು ತನಿಖೆಯಿಂದ ತಿಳಿದು ಬಂದಿದೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಈ ವೀರೇಶ ಅನ್ನುವಂತ ಮೊದಲನೇ ಆರೋಪಿ ಏನಿದ್ದಾನೆ ಈ ಆರೋಪಿಯ ಹೆಂಡತಿಯೊಂದಿಗೆ ಈ ಮೃತ ವ್ಯಕ್ತಿಗೆ ಅಕ್ರಮ ಸಂಬಂಧ ಇತ್ತು ಅನ್ನುವಂತ ಅನುಮಾನದ ಮೇಲೆ ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ಈ ರೀತಿ ಬರ್ಬರವಾಗಿ ಅವನನ್ನ ಕೊಂದು ಮತ್ತು ಯಾವುದೇ ಸಾಕ್ಷ್ಯಾಧಾರಗಳು ದೊರಕದಂತೆ ಮಾಡುವಂತ ನಿಟ್ಟಿನಲ್ಲಿ ಇವರು ಆ ದೇಹವನ್ನ ಒಂದು ಬ್ರಿಡ್ಜ್ ನಿಂದ ಕೆಳಗೆ ಹಾಕಿ ಮತ್ತೆ ಅಲ್ಲಿ ಮಣ್ಣಿನಲ್ಲಿ ಊತಿಟ್ಟು ಸಾಕ್ಷ್ಯಾಧಾರ ನಾಶ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ರು ಆದಾಗ್ಯೂ ಸಹ ನಮ್ಮ ತಂಡ ಅತ್ಯಂತ ಯಶಸ್ವಿಯಾಗಿ ತನಿಖೆ ನಡೆಸಿ ಈ ಮೂರು ಜನ ಆರೋಪಿತರುಗಳನ್ನು ದಸ್ತಗಿರಿಪಡಿಸಿರ್ತದೆ ಈ ತಂಡದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ಅವರಿಗೆ ಒಂದು ಕ್ಯಾಶ್ ರಿವಾರ್ಡ್ ಕೂಡ ಕೊಡೋದಕ್ಕೆ ನಾವು ಬಯಸಿದ್ದೇವೆ ಮತ್ತು ಈ ಹಿಂದೆ ಆ ಮಗುವಿನ ಮರ್ಡರ್ ಕೇಸ್ನಲ್ಲಿ ಇದ್ದಂತಹ ಅಧಿಕಾರಿ ಸಿಬ್ಬಂದಿಗಳಿಗೂ ಕೂಡ ಅಭಿನಂದನೆ ಮತ್ತು ಪ್ರಶಂಸೆ ಜೊತೆಗೆ ಒಂದು ಕ್ಯಾಶ್ ರಿವಾರ್ಡ್ ಕೂಡ ನಾವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಐತಿಹಾಸಿಕ ಗುಮ್ಮಟನಗರಿಲಿ ಆಸಮ್ ಎಜುಕೇಶನ್ ಸೊಸೈಟಿ ಪ್ರೆಸೆಂಟ್ಸ್ ಆಸಮ್ ಟ್ಯುಟೋರಿಯಲ್ ಎಜುಕೇಶನ್ ನರ್ಸರಿ ಎಲ್ಕೆಜಿ ಯುಕೆಜಿ ಹಾಗೂ ಒಂದರಿಂದ ಹತ್ತನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಸಿಬಿಎಸ್ಇ ಹಾಗೂ ಎನ್ಸಿಆರ್ಟಿ ಸ್ಟೇಟ್ ಬೋರ್ಡ್ ಸಿಲಾಬಸ್ಗಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗಾಗಿ ಹಾಗೂ ಎಲ್ಲ ತರಹದ ಕೋವಿಡ್ ಸೇಫ್ಟಿ ಕಂಡೀಷನ್ಸ್ ಒಳಗೊಂಡ ಟ್ಯುಟೋರಿಯಲ್ ವಿದ್ಯಾಭ್ಯಾಸದೊಂದಿಗೆ ಮೆಂಟಲ್ ಎಬಿಲಿಟಿಯನ್ನ ಕೂಡ ಕಲಿಸಿಕೊಡುತ್ತಿದೆ ಹಾಗಾದ್ರೆ ಇನ್ನೇಕೆ ತಡ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ 8038474725 ಸ್ಥಳ ಆಸಮ್ ಟ್ಯುಟೋರಿಯಲ್ಸ್ ಕಾಮತ್ ಹೋಟೆಲ್ ಹಿಂದುಗಡೆ ದಿವಟಗೇರಿ ಗಲ್ಲಿ ರಾಘವೇಂದ್ರ ಸ್ವಾಮಿ ಮಂದಿರದ ಹತ್ತಿರ ವಿಜಯಪುರ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು